ದೇವರು ಪ್ರೀತಿಸುವ ಪ್ರೀತಿಯ ಜೆ ಟಿ ವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ ಬನ್ನಿರಿ ದೇವರ ಅಮೂಲ್ಯವಾದಂಥ ವಾಕ್ಯವನ್ನು ಒಟ್ಟಾಗಿ ಸೇರಿ ನಾವು ಅಧ್ಯಯನ ಮಾಡಿಕೊಡೋಣ ಇಂದಿನ ನಮ್ಮ ಅಧ್ಯಯನ ಯಾಜಕಕಾಂಡ ಬುಕ್ ಆಫ್ ಲೆವಿಟಿಕಸ್ ಹದಿನೆಂಟನೇ ಅಧ್ಯಾಯ ದ ಬುಕ್ ಆಫ್ ಲೆಬಿಟಿಕಸ್ ಚಾಪ್ಟರ್ ಏಯ್ಟೀನ್ ಹದಿನೇಳನೇ ಅಧ್ಯಾಯದಲ್ಲಿ ದೇವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೈಲೈಟ್ ಮಾಡಿರುವಂಥದ್ದನ್ನು ಬಯಸುತ್ತೇನೆ ಹದಿನೇಳನೇ ಅಧ್ಯಾಯ ಯಾಜಕಾಂಡ ಲೆಬಿಟಿಕಸ್ ಚಾಪ್ಟರ್ ಸೆವೆಂಟೀನ್ ಹನ್ನೊಂದನೇ ವಚನ ಹದಿನಾಲ್ಕನೇ ವಚನದಲ್ಲಿ ಎರಡು ಮೂರು ಸಾರಿ ದೇವರು ಮತ್ತೆ ಮತ್ತೆ ಹೇಳುವಂಥ ಒಂದು ಮಾತು ಅದೇನಂತೇಳಿದರೆ ರಕ್ತದಲ್ಲಿ ಜೀವ ಇದೆ ಲೈಫ್ ಈಸ್ ಇನ್ ದ ಬ್ಲಡ್ ಎಂಬುದಾಗಿ ಹಾಗಾದರೆ ರಕ್ತ ಅನ್ನುವಂಥದ್ದು ಭಾಳ ಅಮೂಲ್ಯವಾದಂಥ ಒಂದು ವಿಷಯ ಯಾಜಕಾಂಡ ಇಡೀ ಪುಸ್ತಕದಲ್ಲಿ ಈ ರಕ್ತ ಅನ್ನುವಂಥ ಪದ ಎಂಬತ್ತು ಎಂಟು ಸಾರಿ ಬರ್ತದೆ ದ ವರ್ಡ್ ಬ್ಲಡ್ ಕಮ್ಸ್ ಏಯ್ಟಿ ಏಯ್ಟ್ ಟೈಮ್ಸ್ ಇನ್ ದ ಬುಕ್ ಆಫ್ ಲೆವಿಟಿಕಸ್ ಹಾಗಾದರೆ ಅದು ಎಷ್ಟು ಪ್ರಾಮುಖ್ಯವಾದದ್ದು ಆ ಒಂದು ವಿಷಯ ಎಂಬುದಾಗಿ ನಾವು ತಿಳ್ಕೊಳ್ಬೋದು ಮತ್ತು ಈ ರಕ್ತವನ್ನು ಸಾಮಾನ್ಯವಾಗಿ ಯಜ್ಞವೇದಿಯ ಮೇಲೆ ಅರ್ಪಿಸ್ತಿದ್ದರು ದಿ ಸ್ಯಾಕ್ರಿಫೈಸ್ ವಾಸ್ ಮೇಡ್ ಆನ್ ದಿ ಆಲ್ಟರ್ ಆ ಯಜ್ಞವೇದಿ ಆಲ್ಟರ್ ಎಂಬ ಪದ ಎಂಬತ್ತು ಏಳು ಸಾರಿ ಬರ್ತದ ವರ್ಡ್ ಆಲ್ಟರ್ ಕಮ್ಸ್ ಏಯ್ಟಿ ಸೆವೆನ್ ಟೈಮ್ಸ್ ಇನ್ ದಿ ಬುಕ್ ಆಫ್ ಲವಿಟಿಕಸ್ ಮತ್ತು ಈ ಯಜ್ಞದ ಬಗ್ಗೆ ಹೋಮದ ಬಗ್ಗೆ ನಾವು ನೋಡುವಾಗ ದ ವರ್ಡ್ ಸ್ಯಾಕ್ರಿಫೈಸ್ ಆ್ಯಂಡ್ ಆಫರಿಂಗ್ ಕಮ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ನೈನ್ ಟೈಮ್ಸ್ ಇನ್ನೂರ ಎಂಬತ್ತು ಒಂಬತ್ತು ಸಾರಿ ಈ ಯಜ್ಞ ಅನ್ನುವಂಥ ಪದ ಅಥವಾ ಹೋಮ ಅನ್ನುವಂಥ ಪದ ಬಲಿ ಅನ್ನುವಂಥ ಪದ ಬರುವಂಥದ್ದಾಗಿದೆ ಹಾಗಾದರೆ ಈ ಯಜ್ಞ ಹೋಮ ನೈವೇದ್ಯ ಇತ್ಯಾದಿ ಎಷ್ಟು ಪ್ರಾಮುಖ್ಯವನ್ನು ಹೊಂದಿದೆ ಹತ್ರ ಹತ್ರ ಇನ್ನೂರ ಎಂಬತ್ತೊಂಬತ್ತು ಸಾರಿ ಈ ಒಂದು ಪುಸ್ತಕದಲ್ಲಿಯೇ ಬರುವಂಥದ್ದಾಗಿದೆ ಮತ್ತು ಅದೇ ಸಂದರ್ಭದಲ್ಲಿ ಕ್ಷಮಾಪಣೆ ಅಠೋನ್ಮೆಂಟ್ ಪಾಪ ಪರಿಹಾರ ದೋಷ ಪರಿ ಪರಿಹಾರ ಅಠೋನ್ಮೆಂಟ್ ಅಮ್ಮಂಥ ಪದ ನಲವತ್ತು ಒಂಬತ್ತು ಸಾರಿ ಈ ಒಂದು ಪುಸ್ತಕದಲ್ಲಿ ಬರುವಂಥದ್ದಾಗಿದೆ ಸರಿ ಈ ಮಾತುಗಳನ್ನು ಹೇಳಿ ನಾವು ಈಗ ಹದಿನೆಂಟನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ ರೀ ಹದಿನೆಂಟನೇ ಅಧ್ಯಾಯದಲ್ಲಿ ರಕ್ತ ಸಂಬಂಧದ ವಿಷಯವಾಗಿ ಬರೆಯಲಾಗಿದೆ ಹದಿನೇಳನೇ ಅಧ್ಯಾಯದಲ್ಲಿ ರಕ್ತದ ಬಗ್ಗೆ ರಕ್ತದಲ್ಲಿ ಜೀವ ಇದೆ ರಕ್ತದಲ್ಲಿ ಪ್ರಾಣ ಇದೆ ರಕ್ತ ಭೋಜನ ಮಾಡಬಾರ್ದು ರಕ್ತದಲ್ಲಿ ಪ್ರಾಣ ಪ್ರತಿದೇಹಿಗೂ ರಕ್ತವೇ ಪ್ರಾಣ ಆಧಾರ ಮತ್ತು ಅದೇ ರೀತಿಯಾಗಿ ಹದಿನಾಲ್ಕನೇ ವಚನದಲ್ಲಿ ಪ್ರತಿ ದೇಹಿಗೂ ರಕ್ತವೇ ಪ್ರಾಣ ರಕ್ತವೇ ಪ್ರಾಣಾಧಾರ ಎಂಬುದಾಗಿ ಹೇಳಿರುವಾಗ ರಕ್ತದ ಬಗ್ಗೆ ಮಾತಾಡಿಬಿಟ್ಟು ರಕ್ತ ಸಂಬಂಧಿಗಳೊಂದಿಗೆ ತಪ್ಪಾದ ಸಂಬಂಧ ಇಟ್ಟುಕೊಳ್ಳಬಾರದು ಎಂಬುದಕ್ಕೆ ಸುಮಾರು ಇಪ್ಪತ್ತು ಆಜ್ಞೆಗಳನ್ನು ಹದಿನೆಂಟನೇ ಅಧ್ಯಾಯದಲ್ಲಿ ಕೊಡಲಾಗಿದೆ ಅಂದರೆ ಹತ್ತಿರ ಸಂಬಂಧಿ ಕುಟುಂಬದಲ್ಲಿ ರಕ್ತ ಸಂಬಂಧ ಅಥವಾ ರಕ್ತ ಸಂಬಂಧಿಗಳೊಂದಿಗೆ ಸಹವಾಸ ಸಂಗಮ ಇಟ್ಟುಕೊಳ್ಳಬಾರದು ಎಂಬುದನ್ನು ಹದಿನೆಂಟನೇ ಅಧ್ಯಾಯ ಯಾಜಕಾಂಡದಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಹೇಳುವ ಆತನಾಗಿದ್ದಾನೆ ಆಗಾಗ ಬರುವಂಥ ಒಂದು ಪದವನ್ನು ನೀವು ಗಮನಿಸಬಹುದು ರಕ್ತ ಸಂಬಂಧ ಉದಾಹರಣೆಗೆ ಹದಿನೆಂಟನೇ ಅಧ್ಯಾಯ ಆರನೇ ವಚನದಲ್ಲಿ ನಿಮ್ಮಲ್ಲಿ ಯಾರು ರಕ್ತ ಸಂಬಂಧವುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು ಅಥವಾ ಸಂಗಮಿಸಬಾರದು ಎಂಬುದಾಗಿ ಹೇಳಿಬಿಟ್ಟು ಅದಕ್ಕೆ ಕಾರಣಕರ್ತನು ಹೇಳುವಂಥದ್ದು ನಾನು ಯಹೋವನು ಆಗಾಗ ಬರುವಂಥ ಒಂದು ಪದ ನಾನು ಯಹೋವನು ನಾನು ಯಹೋವನು ಎಂಬಂಥ ಪದ ಬರ್ತದೆ ಆದ ಕಾರಣ ಆ ರೀತಿಯಾಗೆಲ್ಲ ಬರುವಾಗ ಅದನ್ನು ನಾನು ಅಂಡರ್ಲೈನ್ ಮಾಡಿಕೊಳ್ತೀನಿ ಹದಿನೆಂಟು ಎರಡು ಹದಿನೆಂಟು ನಾಲ್ಕು ಹದಿನೆಂಟು ಆರು ಹದಿನೆಂಟು ಮೂವತ್ತನೇ ವಚನ ಈ ರೀತಿಯಾಗಿ ಮತ್ತೆ ಮತ್ತೆ ನಾನುಯೋ ಹೋವನು ನಾನುಯೋ ಹೋವನು ನಾನು ಹೋವನು ಹೀಗೆ ಮಾಡಬೇಡ್ರಿ ನಾನೇ ಹೋಗೋನು ಈ ರೀತಿಯಾಗಿ ರಕ್ತ ಸಂಬಂಧದ ಸ್ತ್ರೀಯೊಂದಿಗೆ ಸಂಗಮಿಸಬಾರದು ಅಂತ ಹೇಳ್ಬಿಟ್ಟು ನಾನು ಹೋಗೋನು ಹಾಗಾದರೆ ಈ ಎರಡನ್ನು ಒಟ್ಟಿಗೆ ಸೇರಿ ನಾವು ಯೋಚನೆ ಮಾಡುವಾಗ ದೇವ್ರು ಹೇಳ್ತಾನೆ ನಾನು ದೇವರು ಆದ ಕಾರಣ ಇದನ್ನು ನನಗಾಗಿ ಇದನ್ನು ಮಾಡಬೇಡ್ರಿ ನನ್ನ ಪರಿಶುದ್ಧತೆಗಾಗಿ ಇದನ್ನು ಮಾಡಬೇಡ್ರಿ ನನ್ನ ಹೆಸರಿಗಾಗಿ ಇದನ್ನು ಮಾಡಬೇಡ್ರಿ ನನ್ನ ಸ್ವಭಾವಕ್ಕೆ ಅಪೇಕ್ಷಿಸಿದಂಥ ಸ್ವಭಾವಕ್ಕೋಸ್ಕರವಾಗಿ ನನ್ನ ಸ್ವಭಾವ ಹೀಗಿದೆ ಆದ ಕಾರಣ ನೀವು ಹಾಗೆ ಮಾಡಬೇಡ್ರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ ಸರಿ ಪ್ರಾರಂಭ ಈ ರೀತಿಯಾಗಿದೆ ಹದಿನೆಂಟನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಹೋವನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ಇಸ್ರಾಯಲ್ರಿಗೆ ಹೀಗೆ ಹೀಗೆ ಆಜ್ಞಾಪಿಸಬೇಕು ಕೆಲವು ಸಾರಿ ದೇವರು ಮೋಷೆ ಮೂಲಕವಾಗಿ ಆರೋನನಿಗೆ ಮೋಶೆ ಮೂಲಕವಾಗಿ ಯಾಜಕರಿಗೆ ಹುದು ಆಗಿ ಜನರಲ್ ಆಗಿ ಮೋಷಿ ಮುಖಾಂತರವಾಗಿ ಇಸ್ರಾಯಲ್ರಿಗೆ ದೇವರು ಆಜ್ಞಾಪಿಸಿದ್ದೇನೆಂದರೆ ನಾನು ನಿಮ್ಮ ದೇವರಾಗಿರುವ ಯಹೋವನು ಎರಡನೇ ವಚನ ಲವಿಟಿಕಲ್ಸ್ ಚಾಪ್ಟರ್ ಏಯ್ಟೀನ್ ವರ್ಸ್ ಟು ಯಾಜಕಾಂಡ ಹನ್ನೆರಡು ಹದಿನೆಂಟು ಎರಡರಲ್ಲಿ ದೇವರು ಒಂದು ಆಜ್ಞೆಯನ್ನು ಕೊಟ್ಟುಬಿಟ್ಟು ನಾನು ನಿಮ್ಮ ದೇವರಾಗಿರುವ ಯಹೋವನ್ ಅಂತ ಹೇಳುವಾಗ ನಾನು ಸರ್ವಶಕ್ತನ ದೇವರಾಗಿರುವುದರಿಂದ ಬಿಕಾಸ್ ಐ ಎನ್ ಆಲ್ ಮೈ ಟಿ ಗಾಡ್ ನಾನು ಆಜ್ಞಾಪಿಸ್ತೇನೆ ಐ ಹ್ಯಾವ್ ರೈಟ್ ಟು ಕಮ್ ಆ್ಯಂಡ್ ನಾನು ನಿಮಗೆ ಆಜ್ಞಾಪಿಸುವುದಕ್ಕೆ ಹಕ್ಕು ನನಗಿದೆ ನಾನು ನಿಮ್ಮನ್ನು ಸೃಷ್ಟಿಸಿದಾತನಾಗಿರುವುದರಿಂದ ನಿಮಗೆ ಆಜ್ಞಾಪಿಸ್ತೇನೆ ಎಂಬುದನ್ನು ಸೂಚಿಸುವಂತೆ ಈ ಆಜ್ಞೆ ನಾನು ನಿಮ್ಮ ದೇವರು ನಾನು ನಿಮ್ಮ ದೇವರಾಗಿರುವುದರಿಂದ ನಿಮಗೆ ಒಳ್ಳೆಯದನ್ನು ಹೇಳ್ತೇನೆ ಎಂಬ ಅರ್ಥವನ್ನು ಅದು ಕೊಡುವ ಕೊಡುವುದಾಗಿದೆ ದೇವರು ದೇವರಾಗಿರುವುದರಿಂದ ದೇವರು ಆಜ್ಞಾಪಿಸುವ ಹಕ್ಕನ್ನು ಹೊಂದಿದ್ದಾನೆ ದೇವರು ಸೃಷ್ಟಿಕರ್ತನಾಗಿರುವುದರಿಂದ ದೇವರು ಇರುವಾತನೇ ಆಗಿರುವುದರಿಂದ ನಮಗೆ ಒಳಿತನ್ನು ಒಳ್ಳೆಯದನ್ನು ಆರೋಗ್ಯವಾದದ್ದು ಅಂದರೆ ಆತ್ಮಿಕ ಆರೋಗ್ಯ ಭೌತಿಕ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕವಾದ ಆರೋಗ್ಯ ಸಮಸ್ತ ಆರೋಗ್ಯವನ್ನು ನಮಗೆ ಕೊಡಬೇಕು ಎಲ್ಲ ಕ್ಷೇತ್ರದಲ್ಲಿ ಆಲ್ರೌಂಡ್ ನಮಗೆ ಅದನ್ನು ಹೇಳ್ಬಿಟ್ಟು ದೇವರು ನಮಗೆ ಆಜ್ಞಾಪಿಸ್ತಾನೆ ಆಜ್ಞಾಪಿಸಿದಾಗ ಒಂದು ಮಾತನ್ನು ಮೂರನೇ ವಚನದಲ್ಲಿ ದೇವರು ಹೇಳುವಂಥದ್ದನ್ನು ಗಮನಿಸಬೇಕು ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬೇಡ್ರಿ ದೇವರನ್ನು ತಮ್ಮ ದೇವರಾಗಿ ಮಾಡಿ ಕೊಳ್ಳದವರು ಕೆಲವು ಆಚಾರಗಳನ್ನು ಮಾಡ್ತಾರೆ ಅದನ್ನು ದೇವರನ್ನು ತಮ್ಮ ದೇವರಾಗಿ ಮಾಡಿಕೊಂಡ ಯಹೋವನನ್ನು ತಮ್ಮ ದೇವರಾಗಿ ಮಾಡಿಕೊಂಡಂಥವರು ಮಾಡಬಾರದು ದೇವರಲ್ಲದವರು ಅಥವಾ ದೇವರಿಲ್ಲದವರು ಮಾಡುವಂಥದ್ದನ್ನು ದೇವರು ಹೊಂದಿದಂಥವರು ಮಾಡಬಾರದು ಒಂದು ವ್ಯತ್ಯಾಸ ಬರಲೇಬೇಕು ದೇವರು ಹೇಳಿದಂತೆ ನಾವು ಮಾಡಲೇಬೇಕು ದೇವರು ವ್ಯತ್ಯಾಸವನ್ನು ಜನರಲ್ಲಿ ನೋಡಲು ಅಪೇಕ್ಷೆ ಪಡ್ತಾನೆ ಸರಿ ಒಂದು ವೇಳೆ ದೇವರನ್ನು ಅವರು ಅರಿತುಕೊಂಡಿಲ್ಲ ದೇವರನ್ನು ಅವರು ತಿಳ್ಕೊಂಡಿಲ್ಲ ದೇವರನ್ನು ಅವರು ನಂಬಿಲ್ಲ ದೇವರನ್ನು ತಮ್ಮ ದೇವರಾಗಿ ಮಾಡಿಕೊಂಡಿಲ್ಲ ಅಂಥ ಜನರು ಇದ್ದಾರೆ ಭೂಮಿಯಲ್ಲಿ ಅಂಥ ಜನರು ಮಾಡುವಂಥದ್ದನ್ನು ದೇವರನ್ನು ಅರಿತವರು ದೇವರನ್ನು ತಿಳ್ಕೊಂಡಂಥವರು ದೇವರನ್ನು ನಂಬಿದಂಥವರು ದೇವರನ್ನು ತಮ್ಮ ದೇವರಾಗಿ ಮಾಡಿಕೊಂಡಂಥವರು ಅವರಿಗೂ ಇವರಿಗೂ ವ್ಯತ್ಯಾಸ ಇರಲೇಬೇಕು ಅದು ಬೆಳಕಿಗೂ ಕತ್ತಲಿಗೂ ಇರುವಂಥ ವ್ಯತ್ಯಾಸವಾಗಿರಲಿ ಅಂದರೆ ಸ್ವಲ್ಪ ಅವರಿಗಿಂತಲೂ ವ್ಯತ್ಯಾಸವಾಗಿ ಅಲ್ಲ ಸಂಪೂರ್ಣವಾಗಿ ಅಂಥ ಜನರಿಗಿಂತಲೂ ವ್ಯತ್ಯಾಸ ಜೀವನ ಅಭಿಪ್ರಾಯ ಮನೋಭಾವನೆ ಜೀವನ ಶೈಲಿ ಗುಣಲಕ್ಷಣ ಸಾಕ್ಷಿ ಈ ಕ್ಷೇತ್ರಗಳಲ್ಲಿ ಸಂಪೂರ್ಣ ವ್ಯತ್ಯಾಸ ಹೊಂದಿದವರಾಗಿರಬೇಕಂತ ದೇವರು ಮತ್ತೆ 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 ಉದಾಹರಣೆಗೆ ಹದಿನೆಂಟನೇ ಅಧ್ಯಾಯದಲ್ಲಿ ಸುಮಾರು ಇಪ್ಪತ್ತು ಆಜ್ಞೆಗಳು ಇಂತಿಂಥವರ ಸಹವಾಸ ಮಾಡಬಾರ್ದು ಇಂತಿಂಥವರೊಂದಿಗೆ ಸಂಗಮಿಸಬಾರ್ದು ಇಂತಿಂಥ ಸಂಬಂಧ ಕುಟುಂಬದ ಹತ್ತಿರ ಸಂಬಂಧಿಗಳೊಂದಿಗೆ ಲೈಂಗಿಕ ಸಂಬಂಧ ಇಟ್ಟುಕೊಳ್ಳಬಾರದು ಎಂಬುದಕ್ಕೆ ದೇವರು ಕೊಡುವಂಥ ಮೊಟ್ಟ ಮೊದಲನೇ ಕಾರಣ ನಾನೇ ಹೋವನು ನಾನು ದೇವರು ನಾನು ಇರುವಾತನೇ ಆಗಿರುವುದರಿಂದ ನೀವು ಇರುವಾತನಿಗೆ ತಕ್ಕಂತೆ ನೀವು ನಡ್ಕೊಳ್ಬೇಕು ದೇವರಿಗೆ ತಕ್ಕಂತೆ ನಡ್ಕೊಳ್ಬೇಕು ದೇವರನ್ನು ಮೆಚ್ಚಿಸುವಂಥವರಾಗಿರಬೇಕು ಐಗುಪ್ತ ದೇಶದ ಆಚಾರಗಳು ಬೇಡ ಮೂರನೇ ವಚನ ಕಾನಾನ್ ದೇಶದ ಅಲ್ಲಿದ್ದಂಥ ಜನರ ಆಚಾರಗಳು ಬೇಡ ಹಾಗಾದರೆ ಹೇಗೆ ಇರಬೇಕು ನಾಲ್ಕನೇ ವಚನದಲ್ಲಿ ನನ್ನ ನಿರ್ಣಯಗಳ ಪ್ರಕಾರ ಜೀವನ ಮಾಡಿರಿ ನನ್ನ ವಿಧಿಗಳನ್ನು ಅನುಸರಿಸ್ರಿ ನನ್ನ ಆಜ್ಞಾ ವಿಧಿಗಳ ಪ್ರಕಾರವಾಗಿ ಐದನೇ ವಚನ ಯಾಜಕಾಂಡ ಹದಿನೆಂಟು ಐದು ಆ ರೀತಿಯಾಗಿ ನೀವು ಜೀವಿಸಬಾಗ ನಾನು ಯಹೋವನ್ ನೀವು ತಿಳ್ಕೊಳ್ರಿ ನಾನು ಯಹೋವನಾಗಿರೋದ್ರಿಂದ ಈ ಆಜ್ಞೆಗಳನ್ನು ನೀವು ಮಾಡಿರಿ ನಾನು ಎಹೋವನಂತ ನೀವು ತಿಳ್ಕೊಳ್ತೀರಿ ನೋಯಿಂಗ್ ಗಾಡ್ ಬೈ ಡೂಯಿಂಗ್ ವಾಟ್ ಗಾಡ್ ಸೇಟ್ ದೇವರು ಹೇಳಿದಂತೆ ಮಾಡುವಾಗ ದೇವರನ್ನೇ ನಾವು ತಿಳ್ಕೊಳ್ತೇವೆ ಈ ಅಧ್ಯಾಯ ಓದಿದಾಗ ನನಗೆ ಬರುವಂಥ ಒಂದು ವಿಚಾರ ಏನಂದರೆ ನಿಜವಾಗಿ ತನ್ನ ದೇವರಾಗಿರಬೇಕು ಯಾಕಂದರೆ ಜನರ ಮನಸ್ಸು ಏನೇಲ್ಲ ಮಾಡಬೇಕು ವಿಶೇಷವಾಗಿ ಲೈಂಗಿಕ ಕ್ಷೇತ್ರದಲ್ಲಿ ಹೇಗೆಲ್ಲ ಮಾಡಬೇಕು ಏನೆಲ್ಲ ಮಾಡಬೇಕೆಂಬಂಥ ಪಾಪಿಯಾದ ಮನುಷ್ಯನ ಮನಸ್ಸಿನಲ್ಲಿ ಇಂಥ ವಿಚಾರಗಳು ಕೆಟ್ಟ ವಿಚಾರಗಳು ದುಷ್ಕೃತ್ಯಗಳ ವಿಚಾರಗಳು ಅಶ್ಲೀಲವಾದಂಥ ವಿಚಾರಗಳು ಬರ್ತದೆ ಬಂದಾಗ ಅದನ್ನು ಮಾಡಬೇಕೆಂಬುದಾಗಿ ಅನೇಕರು ಮುಂದೆ ಸಾಕ್ತಾರೆ ಆದರೆ ದೇವರು ನಿಜವಾದ ದೇವರಾಗಿರುವುದರಿಂದ ದೇವರು ಸತ್ಯವಾದ ದೇವರಾಗಿರುವುದರಿಂದ ದೇವರು ಪರಿಶುದ್ಧ ದೇವರಾಗಿರುವುದರಿಂದ ದೇವರು ಸೃಷ್ಟಿಕರ್ತನಾಗಿರುವ ದೇವರಾಗಿರುವುದರಿಂದ ಇವುಗಳನ್ನು ಮಾಡಬೇಡ್ರಿ ಇವುಗಳನ್ನು ಮಾಡಬೇಡ್ರಿ ಅಂತ ಇಪ್ಪತ್ತು ವಿಷಯಗಳನ್ನು ಹದಿನೆಂಟನೇ ಅಧ್ಯಾಯದಲ್ಲಿ ಆತನು ಹೇಳುವಾತನಾಗಿದ್ದಾನೆ ಇಂತಿಂಥವರನ್ನು ಇಟ್ಟುಕೊಳ್ಳಬಾರದು ಹೇಳಿದ್ರೆ ಅವರು ಒಡ ಹುಟ್ಟಿದವರು ಅವರು ನಿಮಗೆ ಅಕ್ಕ ತಂಗಿಯರಲ್ಲವೇ ಆ ಆಕೆ ನಿನ್ನ ಸಹೋದರಿ ಆಕೆ ರಕ್ತ ಸಂಬಂಧಿ ಇಂಥ ವ್ಯಕ್ತಿಯ ಜೊತೆಯಲ್ಲಿ ಸಹವಾಸ ಮಾಡಬಾರ್ದು ಹದಿನೈದನೇ ವಚನ ಯಾಕೆ ಅವರು ರಕ್ತ ಸಂಬಂಧಿಗಳು ಹದಿನೇಳನೇ ವಚನ ಈ ರೀತಿಯಾಗಿ ಹೇಳಿಬಿಟ್ಟು ನಿಮ್ಮನ್ನು ನೀವು ಅಪರಿಶುದ್ಧರಾಗಿ ಮಾಡಿಕೊಳ್ಳಬಾರ್ದು ನೀವು ಅಪರಿಶುದ್ಧರಾಗಬೇಡಿ ನೀವು ಪರಿಶುದ್ಧರು ಪರಿಶುದ್ಧರಾಗಿರುವಾಗ ತಪ್ಪಾದ ಅಶ್ಲೀಲವಾದ ಲೈಂಗಿಕ ಸಂಬಂಧಗಳನ್ನು ಕುಟುಂಬದಲ್ಲಿ ಹತ್ತಿರ ಕುಟುಂಬದವರಲ್ಲಿ ಇಟ್ಟುಕೊಳ್ಳುವಾಗ ಅದು ದುಷ್ಕಾರ್ಯ ಅದು ನಿಮ್ಮನ್ನು ಅಪರಿಶುದ್ಧರನ್ನಾಗಿ ಮಾಡಿಬಿಡ್ತದೆ ಇಪ್ಪತ್ತನೇ ವಚನ ಅಂಥೇಳ್ಬಿಟ್ಟು ಇದ್ದಕ್ಕಿದ್ದಂತೆ ಸಂಬಂಧದ ಬಗ್ಗೆ ಮಾತಾಡಿಬಿಟ್ಟು ದೇವರು ಬೇರೆ ಒಂದು ವಿಷಯವನ್ನು ಇಪ್ಪತ್ತೊಂದನೇ ವಚನದಲ್ಲಿ ಹೇಳ್ತಾರೆ ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೋಲೇಖನಿಗೆ ಸಮರ್ಪಿಸಬೇಡ್ರಿ ಎಂಬುದಾಗಿ ದೇವರು ಹೇಳ್ತಾನೆ ಮೋಲೇಕ ಎಂಬುದಾಗಿ ಹೇಳುವಾಗ ಹೀಬ್ರೂ ಭಾಷೆಯಲ್ಲಿ ಅಥವಾ ಮೂಲ ಭಾಷೆಯಲ್ಲಿ ಅದರ ಅರ್ಥ ರಾಜ ಅಂತ ಹೇಳ್ಬಿಟ್ಟು ಅರಸನು ಹೇಳಿ ಮೋಲೇಖ ಅಂತ ಹೇಳಿದ್ರೆ ಅರಸನು ರಾಜನು ಅಂತ ಹೇಳ್ಬಿಟ್ಟು ಆದರೆ ಆ ಹೆಸರುಳ್ಳಂಥ ಒಬ್ಬ ಅನ್ಯ ದೇವತೆ ವಿಗ್ರಹ ವಿತ್ ಅದು ಆ ವಿಗ್ರಹಕ್ಕೆ ದೇವರುಗಳಿಗೆ ರಾಜನು ಎಂಬುದಾಗಿ ಅನಿಸಿಕೆ ಕೂಡ ಐಗುಪ್ತರ ಒಂದು ಅಭಿಪ್ರಾಯ ಆಚಾರ ಇತ್ತು ಆದ ಕಾರಣ ಅವರಲ್ಲಿ ಒಂದು ಪದ್ಧತಿ ಒಂದು ಮಗು ಸಾಯಬಾರ್ದಾದರೆ ಮೋಲೈಕನಿಗೆ ಆ ಮಗುವನ್ನು ಹೇಳ್ಬಿಟ್ರು ಅದಕ್ಕೆ ದೇವರು ಏನು ಹೇಳುವಂಥ ಮಾತು ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಇಪ್ಪತ್ತೊಂದನೇ ವಚನ ಯಾಜಕಾಂಡ ಹದಿನೆಂಟು ಲೆವಿಟಿಕಸ್ ಏಟೀನ್ ಆ್ಯಂಡ್ ವರ್ಸ್ ಟ್ವೆಂಟಿ ಒನ್ ಮಕ್ಕಳಲ್ಲಿ ಯಾರನ್ನಾದರೂ ಮೌಲಿಕನಿಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬೇಡ್ರಿ ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು ಒಂದು ವೇಳೆ ವಿಗ್ರಹ ಆರಾಧನೆ ದೇವರಿಗೆ ಅಪಕೀರ್ತಿಯನ್ನು ತರುತ್ತದೆ ಎಂಬುದಾಗಿ ವಿಗ್ರಹ ಅಂತ ಹೇಳಿದಾಗ ಹೊರಗಿನ ವಿಗ್ರಹ ಮತ್ತು ಒಳಗಿನ ವಿಗ್ರಹಗಳು ಕೂಡ ಇವೆ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ ನೋಡೋಣ ಮೊದಲನೇ ಯೋಹಾನನ ಪತ್ರಿಕೆ ಐದನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ ಮತ್ತು ಆ ವಾಕ್ಯ ಕೊನೆಯ ವಚನದಲ್ಲಿ ಇರುವಂಥ ಒಂದು ವಾಕ್ಯವಾಗಿದೆ ಅದನ್ನು ನಿಮಗಾಗಿ ಓದ್ತೇನೆ ಐದು ಇಪ್ಪತ್ತೊಂದು ಫಸ್ಟ್ ಜಾನ್ ಫೈ ಟ್ವೆಂಟಿ ಒನ್ ಮೊದಲನೇ ಯೋಹಾನ ಐದು ಇಪ್ಪತ್ತೊಂದು ಪ್ರಿಯರಾದ ಮಕ್ಕಳೇ ಯೋಹಾನನು ಪ್ರೀತಿ 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 ದೇವರು ಪ್ರೀತಿ ಸ್ವರೂಪನ ಅಂತೆಲ್ಲ ಹೇಳಿಬಿಟ್ಟು ಮೊದಲನೇ ವಾಹನ ನಾಲ್ಕು ಎಂಟು ಮೊದಲನೇ ವಾಹನ ನಾಲ್ಕು ಹದಿನಾರು ಪ್ರೀತಿಯ ಬಗ್ಗೆ ಬಹಳಷ್ಟು ಮಾತಾಡಿಬಿಟ್ಟು ಪ್ರಿಯರಾದ ಮಕ್ಕಳೇ ಕನ್ಕ್ಲೂಷನ್ ಮುಕ್ತಾಯದಲ್ಲಿ ಹೇಳ್ತಾನೆ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಇದು ಒಳಗಿನ ವಿಗ್ರಹಕ್ಕೆ ಪ್ರೀತಿಯ ಬಗ್ಗೆ ಬರುವಾಗ ಅದರಲ್ಲಿಯೂ ಲೈಂಗಿಕ ಪ್ರೀತಿ ಕಾಮ ಪ್ರೀತಿ ಬಂದಾಗ ಒಳಗಿನ ವಿಗ್ರಹ ದೇವಜನರಲ್ಲಿಯೂ ಬರುವ ಸಾಧ್ಯತೆ ತಿಳಿಯದ ಅದೃಶ್ಯವಾದಂಥ ವಿಗ್ರಹ ತಪ್ಪಾದ ಪ್ರೀತಿಯ ಆ ವಿಗ್ರಹಕ್ಕೆ ನೀವು ದೂರವಾಗಿರಿ ನೀವು ದೇವರನ್ನು ಪ್ರೀತಿಸುವಂಥವರು ಕ್ರಿಸ್ತನು ಯಾವ ರೀತಿಯಾಗಿದ್ದಾನೋ ಆ ರೀತಿಯಾಗಿ ಭೂಲೋಕದಲ್ಲಿ ನೀವಿದ್ದೀರಿ ಆದ ಕಾರಣ ಒಳಗಿನ ವಿಗ್ರಹಕ್ಕೆ ದೂರವಾಗಿ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ ಅಂತ ಹೇಳ್ತಾನೆ ಈ ರೀತಿಯಾಗಿ ಹೇಳಿದ ಮೇಲೆ ಅಶುದ್ಧರಾಗಬಾರ್ದು ಅಶುದ್ಧರಾಗಬಾರ್ದು ಇಪ್ಪತ್ತ್ಮೂರನೇ ವಚನ ಶುದ್ಧರಾಗಬಾರ್ದು ಅಪರಿಶುದ್ಧರಾಗಬಾರ್ದು ಇಪ್ಪತ್ತನೇ ವಚನ ಹದಿನೆಂಟನೇ ಅಧ್ಯಾಯ ಯಾಜಕಾಂಡ ಇಪ್ಪತ್ನಾಲ್ಕನೇ ವಚನ ಇಪ್ಪತ್ತ್ಮೂರನೇ ವಚನ ಈ ರೀತಿಯಾಗಿ ದೇವ ಜನರು ಪರಿಶುದ್ಧರಾಗಿರಬೇಕು ಅಪರಿಶುದ್ಧರಾಗಿರಬಾರ್ದು ಎಂಬುದನ್ನು ದೇವರು ಇಷ್ಟಪಡ್ತಾನೆ ಯಾಕಂದರೆ ಆತ ನಿಜವಾದ ದೇವರಾಗಿರುವುದರಿಂದ ನಿಜವಾದ ದೇವರಾಗಿರುವುದರಿಂದ ಪರಿಶುದ್ಧತೆಗೆ ಆತನು ಆದ್ಯತೆಯನ್ನು ಕೊಡುವ ಆತನಾಗಿದ್ದಾನಿ ಆದ್ದರಿಂದಲೇ ನಾವು ತಿಳ್ಕೊಳ್ಬೋದು ಈತ ನಿಜವಾದ ದೇವರಾಗಿರಬೇಕು ಅಪರಿಶುದ್ಧತೆಯನ್ನು ಈತನ ಎನ್ಕರೇಜ್ ಮಾಡ್ತಾ ಇಲ್ಲ ಈತನು ಉತ್ತೇಜನ ಮಾಡ್ತಾ ಇಲ್ಲ ಯಾಕಂದರೆ ಆತನಿಗೆ ಒಂದು ಸ್ಟ್ಯಾಂಡರ್ಡ್ ಇದೆ ಆತನಿಗೊಂದು ಮಠ ಇದೆ ಆತನಿಗೊಂದು ಶೈಲಿ ಇದೆ ಗುಣ ಇದೆ ಸ್ವಭಾವ ಇದೆ ಆತ್ಮ ಇದೆ ಆತ್ಮ ಪರಿಶುದ್ಧ ಆತ್ಮ ಆತನ ವಾಕ್ಯ ಪರಿಶುದ್ಧ ವಾಕ್ಯ ಆತನ ಜನರು ಕೂಡ ಪರಿಶುದ್ಧ ಜನರು ಆಗಿರಬೇಕು ಅಂತ ಅಪೇಕ್ಷೆ ಪಡ್ತಾನೆ ಮತ್ತು ವಿಚಿತ್ರವಾದಂಥ ಒಂದು ಕಾರಣ ಎಲ್ಲಿಯೂ ಕೊಡದಂಥ ಒಂದು ಕಾರಣ ಮೊಟ್ಟ ಮೊದಲನೇದಾಗಿ ಇಲ್ಲಿ ಕೊಡ್ತಾ ಇದ್ದಾನೆ ರೀ ಅದನ್ನು ನಾವು ಗಮನಿಸೋಣ ಇಪ್ಪತ್ತು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರನೇ ವಚನದಲ್ಲಿ ದೇಶವು ಅಶುದ್ಧವಾಗಿ ಹೋದರಿಂದ ಅವರ ಪಾಪಕೃತ್ಯಗಳಿಗಾಗಿ ಅವರನ್ನು ಶಿಕ್ಷಿಸಿದ್ದೇನೆ ದೇವರು ಯಾಕೆ ಖಾನಾನ್ ದೇಶದವರನ್ನು ಶಿಕ್ಷಿಸಿದನು ಐಗುಪ್ತ ದೇಶದವರನ್ನು ಶಿಕ್ಷಿಸಿದನು ಎಂಬುದಕ್ಕೆ ಕಾರಣ ಆ ದೇಶದಲ್ಲಿ ತನ್ನಲ್ಲಿ ವಾಸಿಸಿದವರನ್ನು ಕಾರಿಬಿಟ್ಟಿತ್ತು ದೇವರು ಯಾಕೆ ಒಂದು ದೇಶದಲ್ಲಿದ್ದಂಥವರನ್ನು ಹಾಕಿಬಿಟ್ಟು ನನಗೆ ಅನೇಕ ಸಾರಿ ಈ ಪ್ರಶ್ನೆ ಇತ್ತು ಯಾಕೆ ಕಾನಾ ದೇಶ ಅವ್ರ ದೇಶ ಅವ್ರ ದೇಶದವರನ್ನು ಯಾಕೆ ದೇವರು ಹೊರಡಿಸ್ಬಿಟ್ನು ಹೊರಡಿಸ್ಬಿಟ್ಟು ತನ್ನ ಜನರನ್ನು ಅಲ್ಲಿ ಕರ್ಕೊಂಡು ಬಂದು ಇಡ್ತಾನಲ್ಲ ಅಂತ ನೋಡುವಾಗ ಅದಕ್ಕೆ ಕಾರಣ ಹೇಳಿದರೆ ಈ ಒಂದು ಅನೈತಿಕವಾದಂಥ ಅಶ್ಲೀಲವಾದಂಥ ಮತ್ತು ಈ ಲೈಂಗಿಕವಾದಂಥ ತಪ್ಪು ಸಂಬಂಧಗಳು ವಿಗ್ರಹಾರಾಧನೆಗಳು ಆ ದೇಶದಲ್ಲಿ ಇದ್ದದರಿಂದ ಆ ದೇಶದಿಂದ ದೇವರು ಅಂಥ ಜನರನ್ನು ತೆಗೆದು ಹಾಕಿಬಿಟ್ಟು ತನ್ನ ಜನರನ್ನು ಆತನು ಇಟ್ಟನು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಇದರಲ್ಲಿ ಒಂದನ್ನಾದರೂ ನೀವು ಮಾಡಬೇಡ್ರಿ ದೇಶ ಕಾರಿ ಬಿಡ್ತದೆ ಹದಿನೆಂಟನೇ ವಚನ ಕೂಡ ಆ ರೀತಿಯಾಗಿ ಹೇಳಿ ಎಚ್ಚರಿಕೆಗಳನ್ನು ಕೊಟ್ಟಂಥದ್ದು ಈ ಹದಿನೆಂಟನೇ ಅಧ್ಯಾಯ ಯಾಜಕಾಂಡ ಹದಿನೆಂಟನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ